ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಕ್ಕಳು ಸ್ಕೂಲ್ದಿಂದ ಬಂದರಿ. ಬಂದಮೇಲೆ ಏನು ಹೇಳೋ, ಅವ್ರಿಗೆ ಹಸಿವಾಗಿತ್ತು ಮತ್ತು ನಮಗೆ ದೋಸೆ ತಿನ್ಬೇಕನ್ನೋ ಶದತ್ ಹೇಳಿದ್ರು. ಆದರೆ ದೋಸೆ ಹಿಟ್ಟಂತೂ ಇರಲಿಲ್ಲ, ಅದಕ್ಕನೇ ಫಟಾಫಟ್ ಮಾಡ್ಕೊಳ್ಳೋಂಥ ಒಂದು ದೋಸೆಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಮತ್ತು ಸಾಫ್ಟ್ ಬೇಡ, ಕ್ರಿಸ್ಪಿನೇ ದೋಸೆ ಬೇಕು ಅಂದರೆ. ಅದಕ್ಕಾಗಿ ನಾನು ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇನ್ಸ್ಟಂಟ್ ದೋಸೆ ಅಂತಲೂ ನೀವು ಇದನ್ನು ಹೇಳ್ಬೋದು. ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ಇಟ್ಕೊಂಡಿದ್ದೆ, ಅದನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಬಟ್ಲಾಗಷ್ಟು ಹಾಕ್ತೀನಿ. ಆದಷ್ಟು ಎಳೆ ಮೆಂತ್ಯ ಸೊಪ್ಪು ಅಂತವ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅರ್ಧ ಟೊಮ್ಯಾಟೋನ ಹಾಕಿದ್ದೀನಿ. ನಿಮ್ಮನೆಯಾಗೆ ಯಾವ ವೆಜಿಟೇಬಲ್ಸ್ ಅದೋ ಅದನ್ನಷ್ಟೇ ಹಾಕ್ರೆ ನಡೀತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ಇಲ್ಲ ಮಕ್ಕಳು ತಿಂತಾರಂದರೆ ಇದನ್ನು ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕ್ರಿ. ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಅರ್ಧ ಆಲೂಗಡ್ಡೆಯನ್ನು ಹಸಿದನ್ನೇ ತುರಿದ್ಬಿಟ್ಟು ಅದು ಕಪ್ಪಾಗಿ ಬರ್ದತ್ತು ನೀರಾಗ ಹಾಕಿಟ್ಟಿದ್ದೀರಿ, ಅದನ್ನು ಹಾಕಿ. ನಮ್ಗೆ ಆಲೂಗಡ್ಡೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ನಮ್ಮ ಮನೆಯಾಗ ಬರೀ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಅದಂದ್ರೆ ಅಷ್ಟನ್ನು ಹಾಕಿ ನಡೀತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ, ಏನಾಗ್ತದೆ ಉಪ್ಪಿನ ಜೊತೆ ಮಿಕ್ಸ್ ಆಗೋದ್ರಿಂದ ಏನಾಗ ನೀರು ಬಿಟ್ಟು ಏನಾಗ್ತದೆ ರೀ, ವೆಜಿಟೇಬಲ್ಸ್ ಎಲ್ಲನೂ ಬೇಗನೆ ಸಾಫ್ಟ್ ಆಗ್ತವ್ರಿ. ನೋಡಿ, ಉಪ್ಪಿನ ಜೊತೆ ಮಿಕ್ಸ್ ಆದಮೇಲೆ ನಾನು ಒಂದು ಅನ್ಕ ತಕ್ಕ 5 ನಿಮಿಷ ಸೈಡಿಗೆ ತೆಗೆದಿರ್ತೀನಿ. ನೋಡಿ, 5 ನಿಮಿಷ ಆದಮೇಲೆ ನೋಡಿರಿ, ಒಂದು ಸ್ವಲ್ಪ ಕ್ವಾಂಟಿಟಿನೂ ಕಡಿಮೆ ಆಗಿ ಅದೇನಾಗಿರ್ತದೋ ಕರಿಗೆ ಮೆತ್ತಗೂ ಆಗಿರ್ತದೆ. ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ಒಂದು 3 ಸ್ಪೂನ್ ಆಗಷ್ಟೇ ಸಣ್ಣ ರವೆನ ಹಾಕಿನಿ. ಏನು ಉಪ್ಪಿಟ್ಟು ರವೆ ಅಂತೇಳಿ, ಚಿರೋಟಿ ರವೆ ಹಾಕ್ಬೇಡ್ರಿ, ಸಣ್ಣ ರವೆನೇ ಹಾಕಿ. ಮೆಂತ್ಯ ಪಲ್ಲೆ ಸೊಪ್ಪು ಹಾಕಿನಿ ಅಂತ ಹೇಳಿ ಅದಕ್ಕೆ ಕೈ ಅನಿಸ್ಬಾರ್ದು. ಒಂದು 1/2 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲ ನಮಗೆ ನಡೀತದೆ ನೀವು ಅಂದರೆ ಸಕ್ಕರೆನ ಸ್ಕಿಪ್ ಮಾಡಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡು ವೆಜಿಟೇಬಲ್ಸು ನೀರು ಬಿಟ್ಟಿರ್ತಲ್ಲ ಅವಾಗಿನ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಮತ್ತು ಹಿಟ್ಟಿಗೆ ಆ ಥರ ಇರಬೇಕಂತ ಹೇಳಿ ನಿಮ್ಗೆ ತೋರಿಸಿ, ತುಂಬ ತೆಳುವಾಗಿರ್ಬೇಕು ರೀ, ಹಿಟ್ಟು ಗಟ್ಟಿ ಇರಬಾರ್ದು. ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ, ಯಾವುದೇ ರೀತಿ ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡಿ. ನೋಡಿ, ಒಂದು 1/2 ಸ್ಪೂನ್ ಆಗಷ್ಟು ಫ್ಲೇವರ್ ಕಾಯಿ ಜೀರಿಗೆನೂ ಹಾಕಿದ್ದೀನಿ ರೀ ನಾನು. ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ, ಏನು ಹೇಳ್ತಾ ಇದ್ದೀನಿ ನಾನು, ಹಿಟ್ಟು ತುಂಬ ತೆಳುವಾಗಿರ್ಬೇಕು ರೀ, ಗಟ್ಟಿ ಇರಬಾರ್ದು, ಇನ್ನೂ ಗಟ್ಟಿ ಅನ್ಸಕತ್ತದೆ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋದ್ರಿ ನಾನು. ನೋಡಿ, ಇದೇ ರೀ ಮತ್ತು ಎವ್ರಿ ಟೈಮ್ ದೋಸೆ ಹಾಕೊಂಡ್ಬಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿನೇ ಹಾಕಿ ಈಗ ತೆರೆಸ್ತಾ ಇದ್ದೀನಿ. ನೋಡಿ, ಇಷ್ಟು ತೆಳುವು ಇರಬೇಕು, ಹಿಟ್ಟು ಗಟ್ಟಿ ಇರಬಾರ್ದು, ಒಂಚೂರು ತೆಳುವಾಗಿ ನೀರು ಥರನೇ ಇರಬೇಕು. ಈಗ ರೆಡಿ ಆಗಿದೆ. ಈಗ ಇಲ್ಲ ನಾನು ಪ್ಯಾನ್ ತೊಗೊಂಡಿದ್ದೀನಿ, ನೀವು ತೆವೆ ಮೇಲೂ ಹಾಕ್ಕೋಬೋದು. ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ, ನೀವು ತುಪ್ಪ ಹಚ್ಚಿನೂ ಮಾಡ್ಕೋಬೋದು, ನಡೀತದೆ. ನೋಡಿ, ಆದರೆ ತೆವಿ ಫುಲ್ ಕೈದಿರ್ಬೇಕು ರೀ, ಹೈ ಫ್ಲೇಮ್ದಲ್ಲಿನೇ ಇಡ್ರಿ ಗ್ಯಾಸ್, ಫುಲ್ ಪ್ಯಾನು ಅಥವಾ ತೆವೆ ಚೆನ್ನಾಗಿ ಕೈದಿರ್ಬೇಕು ರೀ. ನೋಡಿ, ಹೈ ಫ್ಲೇಮ್ದಲ್ಲಿ ಇಟ್ಟನೇ ಹಾಕ್ರಿ. ಈ ರೀತಿ ಏನಾಗಬೇಕು, ಗುಳಿ ಗುಳಿ ಥರ ಬರಬೇಕು ನೋಡಿರಿ ದೋಸೆ ಚೆನ್ನಾಗಿ. ಮತ್ತು ಹಿಟ್ಟು ತೆಳುವಾಗಿರ್ಬೇಕು ರೀ, ಎವ್ರಿ ಟೈಮ್ ದೋಸೆ ಹಾಕೋ ಮುಂದೆ ನೀವು ನೀಟಾಗಿ ಮಿಕ್ಸ್ ಮಾಡಿನೇ ಹಾಕ್ರಿ. ದೋಸೆ ಹಾಕಿದ್ಮೇಲೆ ನೋಡಿ, ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ನೀವು ತುಪ್ಪನೂ ಹಾಕ್ಬೋದು. ಹಾಕಿದ್ಮೇಲೆ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು 2 ನಿಮಿಷ ಬೇಯಿಸ್ಬೇಕು ರೀ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಬೇಕು ರೀ, ಆವಾಗನೇ ಈ ರೀತಿ ಕ್ರಿಸ್ಪಿಯಾಗಿ ಎಲ್ಲ ಚೆನ್ನಾಗಿ ಬೇಯ್ದು ಬರ್ತದೆ ರೀ ದೋಸೆ. ನೀವು ಹೈ ಫ್ಲೇಮ್ದಲ್ಲಿ ಇಟ್ಟರೆ ದೋಸೆ ಬರುವುದಿಲ್ಲ ರೀ ಇದು. ಈ ರೀತಿ ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸಿದ್ರೇ ಕ್ರಿಸ್ಪಿಯಾಗಿರುವಂಥ ದೋಸೆ ಬರ್ತದೆ ರೀ. ನೋಡಿ, ಒಂದನ್ನು ಹಾಕಿ ತೋರಿಸಿದ್ದೀನಿ ನಾನು ನಿಮ್ಗೆ, ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ನೋಡಿ ನೋಡಿ, ಎಷ್ಟು ಗುಳ್ಳೆ ಗುಳ್ಳೆ ಥರ. ನಾನು ನೀವು ಹೇಳ್ತಾ ಇದ್ದೀನಿ, ದೋಸೆ ಹಾಕೋ ಮುಂದೆ ಯಾವಾಗಲೂ ತೆವೆ ಚೆನ್ನಾಗಿ ಫುಲ್ ಕೈದಿರಬೇಕು, ಹೈ ಫ್ಲೇಮ್ದಲ್ಲಿ ಇಟ್ಟನೇ ಹಾಕ್ರಿ. ಹಾಕಿದ್ಮೇಲೆ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ರಿ. ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇನ್ಸ್ಟಂಟ್ ದೋಸೆ ಕರೆ, ಇಲ್ಲಿ ನಾನು ಸೋಡಾ, ಏನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ನೋಡಿ, ಮನೆಯಲ್ಲಿರುವ ಸಾಮಗ್ರಿಗಳಿಂದನೇ ಬೇಗನೆ ಮಾಡ್ಕೋಬೋದು. ಇಲ್ಲ ಸಾಯಂಕಾಲ ನನಗೆ ಮಕ್ಕಳು ಬೇಡ ಇರೋದು ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಈ ರೀತಿ ಮಾಡ್ಕೋಬೋದು. ಟೇಸ್ಟಿನೂ ಅದ, ಹೆಲ್ದಿನೂ. ನೋಡಿ, ಲೋ ಫ್ಲೇಮ್ದಲ್ಲಿ ಇಟ್ಟ ಬೇಯಿಸನೇ ಚೆನ್ನಾಗಿ ಬೇಯ್ದು ಕ್ರಿಸ್ಪಿನೇ ಬರ್ತದೆ. ನೋಡಿ, 2 ದೋಸೆಯನ್ನು ನಾನು ನಿಮಗೆ ಹಾಕ್ಬಿಟ್ಟು ತೋರಿಸಿ, ಒಂಚೂರು ಆರಲಿ ರೀ, ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವ. ನೋಡಿ, 2 ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದವ. ನೋಡಿ, ಮತ್ತೇನು ತಿರುವು ಬೇಯಿಸ್ಬೇಕಾದಿಲ್ಲ, ಸಣ್ಣಾಗಿ ಇಟ್ಕೊಂಡು ಬೇಯಿಸಿರೋದು ಚೆನ್ನಾಗೇ ಬೇಯ್ದಿರ್ತದೆ ರೀ, ಫುಲ್ ಕ್ರಿಸ್ಪಿ ಆಗಿರ್ತದೆ ರೀ ದೋಸೆ ಅರವೆಯಿಂದ. ನೋಡಿ, 1 ಬಟ್ಲ್ ಹಿಟ್ಟಿಗೆ 3 ಸ್ಪೂನ್ ಆಗಷ್ಟು ಸಣ್ಣ ರವೆಯನ್ನು ಹಾಕಿ. ನೋಡಿ, ಎಷ್ಟು ಚೆನ್ನಾಗಿ ಬಂದು. ಇನ್ನೊಂದು ದೋಸೆಯನ್ನು ತೋರಿಸ್ತೀನಿ ನೋಡಿರಿ. ಅದು ಈ ರೀತಿ ದೋಸೆ ಹಾಕ್ಕೊಂಡ್ಬಿಟ್ರೆ ನೀವು ಇದನ್ನು ಸಾಸ್ ಜೊತೆನೂ ತಿನ್ಬೋದು, ಇಲ್ಲ ನಿಮ್ಮ ಫೇವ್ರೇಟ್ ಆದ ಚಟ್ನಿ ಯಾವ್ದು, ಕಾಯಿ ಚಟ್ನಿನೋ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ, ಕ್ರಿಸ್ಪಿ ಆಗಿರುವಂಥ ಟೇಸ್ಟಿ ಆಗಿರುವಂಥ ದೋಸೆ ರೆಡಿ ಆಗಿರಲಿ. ಈ ಅಕ್ಕಿ ಹಿಟ್ಟಿನ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡೋಣ, ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ಮೆಂತ್ಯ ಸೊಪ್ಪಿನ ದೋಸೆ ರೆಸಿಪಿ ನೀವನ್ನು ಖಂಡಿತನೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.